ನಮಸ್ಕಾರ ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಮುಂದೂಡಬೇಕು ಅಂತೇಳಿ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಅದು ಯಾಕೆ ಆಗ್ರಹಿಸಿದ್ದಾರೆ ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಂತೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟಂಥ ಗ್ರೂಪ್ ಮಾಡಿದ್ದೀವಿ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಮತ್ತು ಇಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಕೆಸೆಟ್ ಪರೀಕ್ಷೆಯನ್ನು ಮುಂದೂಡಬಹುದು. ಯಾಕಂತಂದರೆ ಪಿ ಎಚ್ ಡಿ ಅಭ್ಯರ್ಥಿಗಳು ಏನು ಮಾಡ್ತಾರೆ, ರಾಯಚೂರು ವಿವಿ ನೇಮಕಾತಿಗೆ ಅರ್ಜಿಯನ್ನು ಹಾಕಿರ್ತಾರೆ, ಮತ್ತು ಕೆಸೆಟ್ಗೂ ಅರ್ಜಿಯನ್ನು ಹಾಕುವಂಥ ಸಂಭವವಿದೆ, ಪಾಸಿಬಿಲಿಟಿ ಇದೆ. ಹೀಗಾಗಿ ಪರೀಕ್ಷೆಯನ್ನು ಮುಂದೂಡಬಹುದು ಅಂತ ಹೇಳಿದ್ದೆ. ಈಗ ಅದೇ ರೀತಿಯಾಗಿ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಕೆ ಇ ಎ ಎಡವಟ್ಟು ಅಭ್ಯರ್ಥಿಗಳ ಕಂಗಾಲು ಒಂದೇ ದಿನ ಎರಡು ಪರೀಕ್ಷೆ ಅಂತೇಳಿ. ಇಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಅದನ್ನೇ ಹೇಳ್ತಾ ಬರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಎರಡೂ ಪರೀಕ್ಷೆಗಳಿಗೆ ನಾನು ಅರ್ಜಿ ಸಲ್ಲಿಸಿದ್ದೇನೆ, ಬಟ್ ಪರೀಕ್ಷೆ ಒಂದೇ ದಿನ ನಡೆಸೋದ್ರಿಂದ ನಾನು ಏನು ಮಾಡಬೇಕು ಅನ್ನುವಂಥ ಸಮಸ್ಯೆ ಬಂದಿದೆ. ಮತ್ತು ಇಲ್ಲಿ ಸಹಿತ ಅಭ್ಯರ್ಥಿಗಳು ಸಹಿತ ಅದೇ ಹೇಳ್ತಾರೆ, ನಾವು ಒಂದೇ ದಿನ ಪರೀಕ್ಷೆ ಇರೋದರಿಂದ ಎರಡಕ್ಕೂ ಹಾಕಿದ್ವಿ, ಕೆ ಎಸ್ ಸಿ ಟಿಗೆ ಹಾಕಿದ್ವಿ, ರಾಯಚೂರು ವಿವಿಗೂ ಸಹಿತ ಹಾಕಿದ್ದೀವಿ. ಹೀಗಾಗಿ ನಮಗೆ ಪರೀಕ್ಷೆಗೆ ಹಾಜರಾಗಲು ತೊಂದರೆ ಆಗುತ್ತೆ, ಎಕ್ಸಾಮನ್ನು ಮುಂದೂಡಬೇಕು ಅಂತೇಳಿ ವಿದ್ಯಾರ್ಥಿಗಳು ಸಹಿತ ಆಗ್ರಹಿಸಿದ್ದಾರೆ. ಬಟ್ ಇಲ್ಲಿ ಕೆ ಇದವರು ಏನು ಹೇಳ್ತಾರೆ ಅಂತಂದರೆ, ನಮಗೆ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಲಿಖಿತ ರೂಪದಲ್ಲಿ ನಮಗೆ ತಿಳಿಸಿಲ್ಲ ಅಂತ ಹೇಳ್ತಾರೆ. ಲಿಖಿತ ರೂಪದಲ್ಲಿ ತಿಳಿಸಿಲ್ಲ. ಮತ್ತು ಯಾರು ಪಿ ಎಚ್ ಡಿ ಮಾಡೋದಂಥ ಅಭ್ಯರ್ಥಿಗಳಿದ್ದಾರಲ್ಲ, ಅವರಿಗೆ ಮುಂದಿನ ವರ್ಷ ಕೆ ಸೆಟ್ ಪರೀಕ್ಷೆಯನ್ನು ಬರೀಬಹುದಾಗಿದೆ ಅಂತೇಳಿ ಎರಡು ಸ್ಟೇಟ್ಮೆಂಟನ್ನು ಕೊಡ್ತಾ ಬರ್ತಾರೆ. ಅಕಸ್ಮಾತ್ ಏನಾದರೂ ವಿದ್ಯಾರ್ಥಿಗಳು ಇವತ್ತೇನಾದರೂ ಲಿಖಿತ ರೂಪದಲ್ಲಿ ಪಿ ಎಚ್ ಡಿ ಆದಂಥ ಅಭ್ಯರ್ಥಿಗಳು ಲಿಖಿತ ರೂಪದಲ್ಲಿ ಏನಾದರೂ ಕೊಟ್ಟಿದ್ದೇ ಆಗಿತ್ತು ಅಂತಂದರೆ ಅವರು ಪರೀಕ್ಷೆ ಮುಂದೂಡ್ತಾರಾ, ಅದು ಒಂದು ಪ್ರಶ್ನೆ. ಅಕಸ್ಮಾತ್ ಮುಂದೂಡಿದ್ರೆ ಅದು ಕೆ ಸೆಟ್ ಪರೀಕ್ಷೆಯನ್ನು ಅಥವಾ ರಾಯಚೂರು ವಿವಿ ನೇಮಕಾತಿಯನ್ನು ಮುಂದೂಡ್ಬೋದು. ಓಕೆ, ಪಾಸಿಬಿಲಿಟಿ ಹಾಗೂ ಇದೆ. ಯಾಕಂತಂದರೆ ಇಲ್ಲೇನಾಗುತ್ತೆ, ಪಿ ಎಚ್ ಡಿ ಅಭ್ಯರ್ಥಿಗಳು ಜಸ್ಟ್ ಪಿ ಎಚ್ ಡಿ ಓನ್ಲಿ ಪಿ ಎಚ್ ಡಿ ಮಾಡಿದಂಥ ಅಭ್ಯರ್ಥಿಗಳು ಕೆ ಸೆಟ್ ಪರೀಕ್ಷೆಯನ್ನು ಬರಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಯಾಕಂತಂದರೆ ಏಡೆಡ್ ಕಾಲೇಜಲ್ಲಿ ಆಗಿರ್ಬೋದು, ವಿವಿ ನೇಮಕಾತಿಯಲ್ಲಿ ಆಗಿರ್ಬೋದು, ಕೆ ಸೆಟ್ಟು ನೆಟ್ಟು ಜಿ ಆರ್ ಎಫ್ ಆದವರಿಗೆ ವೇಟೇಜ್ ಇದೆ, 3 ಪಾಯಿಂಟ್ಸನ್ನು ಕೊಡ್ತಾ ಬರ್ತಾರೆ. ಹೀಗಾಗಿ ಇವರು ಸಹಿತ ಬರಿತಾ ಇರ್ತಾರೆ. ಓಕೆ, ಯಾಕಂದರೆ ಏಡೆಡ್ ಕಾಲೇಜಲ್ಲಿ ಅಪಾಯಿಂಟ್ಮೆಂಟ್ ಆಗಬೇಕಂದ್ರೆ ಈ 3 ಪಾಯಿಂಟ್ಸ್ನಿಂದ ಹೋಗುವಂಥ ಚಾನ್ಸಸ್ ಇರ್ತದೆ. ಬಟ್ ಏನಾಗಿದೆ, ಕೆ ಸೆಟ್ ಕೆ ಇದವರು ಒಂದು ರಾಯಚೂರು ವಿವಿಯ ಪರೀಕ್ಷೆಯನ್ನು ಮುಂದೂಡಬಹುದು. ಓಕೆ, ಇದು ಒಂದು ಪಾಸಿಬಿಲಿಟಿ ಇದೆ, ರಾಯಚೂರು ವಿವಿ ಎಕ್ಸಾಮನ್ನು ಮುಂದೂಡ್ಬೋದು. ಇಲ್ಲ ಕೆ ಸೆಟ್ ಪರೀಕ್ಷೆಯನ್ನು ಮುಂದೂಡ್ಬೋದು. ಓಕೆ, ಕೆ ಸೆಟ್ ಪರೀಕ್ಷೆಯನ್ನು ಮುಂದೂಡ್ಬೋದು. ಹೀಗಾಗಿ ಇದರಲ್ಲಿ ಯಾವುದು ಮುಂದೂಡ್ತಾರೋ ಅಥವಾ ಮುಂದೂಡೋದಿಲ್ವೋ ಅದು ಕೆ ಇದವರಿಗೆ ಬಿಟ್ಟಿದ್ದು. ಬಟ್ ಪ್ರಾಧಿಕಾರದವರು ಏನು ನಿರ್ದೇಶಕರು ಯಾರಿದ್ದಾರಲ್ಲ, ಇವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ನಮಗೆ ಯಾವುದೇ ಲಿಖಿತ ರೂಪದಲ್ಲಿ ಮಾಹಿತಿ ಬಂದಿಲ್ಲ, ಹೀಗಾಗಿ ನಾವು ಎಕ್ಸಾಮನ್ನು ಮುಂದೂಡೋದಿಲ್ಲ. ಹೀಗಾಗಿ ಯಾರು ಕೆ ಸೆಟ್ ಆಕಾಂಕ್ಷಿಗಳಿದ್ರೆ 24ನೇ ತಾರೀಕಿನೇ ಎಕ್ಸಾಮು. ಹೀಗಾಗಿ 24ನೇ ತಾರೀಕಿನೇ ನೀವೇನು ಮಾಡಬೇಕಾಗುತ್ತೆ, ಎಕ್ಸಾಮ್ ಅಂಥೇಳಿ ಓದ್ರಿ. ಮುಂದೆ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮುಂದೆ ಹೋಯ್ತು ಅಂದರೂ ಅದು ಏನು ವೆಬ್ಸೈಟಲ್ಲಿ ಕೊಡ್ತಾರೆ, ಮುಂದೆ ಓದೋದು ಸಹಿತ ಒಳ್ಳೆಯದೆ. ಮತ್ತು ನಿಮಗೆ ಓದಲಿಕ್ಕೂ ಸಹಿತ ಟೈಮ್ ಸಿಗುತ್ತೆ. ಬಟ್ ನನಗನ್ಸಿದ ಮಟ್ಟಿಗೆ ಅವರು ಕೆ ಸೆಟ್ ಪರೀಕ್ಷೆಯನ್ನು ಮುಂದೂಡೋದಕ್ಕಿಂತ ಪೂರ್ವದಲ್ಲಿ ಮೋಸ್ಟ್ಲಿ ರಾಯಚೂರು ವಿವಿ ಪರೀಕ್ಷೆಯನ್ನು ಸಹಿತ ಮುಂದೂಡ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ಮುಂದೂಡ್ಬೋದು. ಓಕೆ, ಥ್ಯಾಂಕ್ ಯು.